ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ವರ್ಗ ಸಮೀಕರಣದ ಅಪ್ಲೈಡ್ ಪ್ರಶ್ನೆ ಒಂದನ್ನು ಬಿಡಿಸ್ತಾ ಇದೀವಿ. ಪ್ರಶ್ನೆ ಇದು 4 ಅಂಕದ ಪ್ರಶ್ನೆಯಾಗಿದೆ. ಪ್ರಶ್ನೆ ನೋಡಿ, ಸಾನ್ವಿಯು 120 ರೂಪಾಯಿಗಳಿಗೆ ಕೆಲವು ಪುಸ್ತಕಗಳನ್ನು ಕೊಂಡಳು. ಅದೇ ಹಣಕ್ಕೆ ಅವಳು 3 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿ ಪುಸ್ತಕದ ಬೆಲೆ 2 ರೂಪಾಯಿ ಕಡಿಮೆ ಆಗುತ್ತಿತ್ತು. ಸಾನ್ವಿ ಕೊಂಡುಕೊಂಡ ಪುಸ್ತಕಗಳ ಸಂಖ್ಯೆ ಮತ್ತು ಪ್ರತಿ ಪುಸ್ತಕದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಸಾನ್ವಿ ಕೊಂಡ ಪುಸ್ತಕಗಳ ಸಂಖ್ಯೆ ಮತ್ತು ಪ್ರತಿ ಪುಸ್ತಕದ ಬೆಲೆ ಕಂಡುಹಿಡಿಯುತ್ತದೆ. ಮೊದಲ ಸಾನ್ವಿ ಖರೀದಿಸಿದ ಒಟ್ಟು ಪುಸ್ತಕಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಒಟ್ಟು ಪುಸ್ತಕಗಳ ಸಂಖ್ಯೆ ಎಕ್ಸ್ ಆದಾಗ ಒಂದು ಪುಸ್ತಕದ ಬೆಲೆ ಎಷ್ಟಾಗ್ತದೆ? ಒಟ್ಟು ಬೆಲೆ ಭಾಗಾಕಾರ ಪುಸ್ತಕಗಳ ಸಂಖ್ಯೆ. ಒಂದು ವೇಳೆ ಪುಸ್ತಕಗಳ ಸಂಖ್ಯೆ 10 ಆಗಿತ್ತು ಅಂತಂದ್ರ 120 ಭಾಗಾಕಾರ 10 ಮಾಡ್ತಿದ್ದಿ, ಅವು ಒಂದು ಪುಸ್ತಕದ ಬೆಲೆ 12 ರೂಪಾಯಿ ಅಂತ ಬರ್ತಿತ್ತು. ಆದ್ರೆ ಇಲ್ಲಿ ಪುಸ್ತಕಗಳ ಸಂಖ್ಯೆ 10 ಇಲ್ಲ, ಪುಸ್ತಕಗಳ ಸಂಖ್ಯೆ ಅಂದ್ರೆ ಎಕ್ಸ್ ಅದ. ಹಾಗಿದ್ರ ಒಂದು ಪುಸ್ತಕದ ಬೆಲೆ, ಒಂದು ಪುಸ್ತಕದ ಬೆಲೆ ಇಸ್ ಈಕ್ವಲ್ ಟು ಒಟ್ಟು ರೂಪಾಯಿ ಭಾಗಾಕಾರ ಪುಸ್ತಕಗಳ ಸಂಖ್ಯೆ. ಒಟ್ಟು ರೂಪಾಯಿ 120 ಭಾಗಾಕಾರ ಪುಸ್ತಕಗಳ ಸಂಖ್ಯೆ ಎಕ್ಸ್ ರೂಪಾಯಿ ಅಂತ ಬರ್ತದೆ. ನಂತರ ಅದೇ ಹಣಕ್ಕೆ ಅವಳು 3 ಪುಸ್ತಕಗಳು ಅಧಿಕವಾಗಿ ಕೊಂಡರೆ, ಅದೇ ಹಣಕ್ಕೆ 3 ಅಧಿಕ ಪುಸ್ತಕಗಳು ಕೊಂಡರೆ ಏನಾಗುತ್ತೆ? ಅವಾಗ ಪ್ರತಿ ಪುಸ್ತಕದ ಬೆಲೆ ಅಥವಾ ಒಂದು ಪುಸ್ತಕದ ಬೆಲೆ ಇಸ್ ಈಕ್ವಲ್ ಟು 120 ಭಾಗಾಕಾರ ಪುಸ್ತಕಗಳ ಸಂಖ್ಯೆ ಏನಾಗ್ಬಿಡುತ್ತೆ? ಈಗ 3 ಪುಸ್ತಕ ಅಧಿಕ ಅಲ್ಲ, ಪ್ಲಸ್ 3 ರೂಪಾಯಿ. ಏನಿದ್ರ ಅರ್ಥ? ಪುಸ್ತಕಗಳ ಸಂಖ್ಯೆ ಕಡಿಮೆ ಆದ್ರ ಒಂದು ಪುಸ್ತಕದ ಬೆಲೆ ಜಾಸ್ತಿ ಆಗ್ತದ. ಪುಸ್ತಕಗಳ ಸಂಖ್ಯೆ ಜಾಸ್ತಿ ಆದ್ರ ಒಂದು ಪುಸ್ತಕದ ಬೆಲೆ ಕಡಿಮೆ ಆಗ್ತದೆ. ಎಷ್ಟು ಕಡಿಮೆ ಆಗ್ತದಂತ? 2 ರೂಪಾಯಿ ಕಡಿಮೆ ಆಗ್ತದೆ. ಅಂದ್ರೆ 3 ಪುಸ್ತಕ ಜಾಸ್ತಿ ತಗೊಂಡ್ರ 2 ರೂಪಾಯಿ ಕಡಿಮೆ ಆಗ್ತದೆ. ಇಲ್ಲಿ ರೊಕ್ಕ ಜಾಸ್ತಿ ಅದ ಪುಸ್ತಕಕ್ಕ, ಒಂದು ಪುಸ್ತಕ ರೊಕ್ಕ ಜಾಸ್ತಿ ಅದ, ದುಡ್ಡು ಜಾಸ್ತಿ ಅದ, ಹಣ ಜಾಸ್ತಿ ಅದ. ಇಲ್ಲಿ ಯಾಕೆ ಹಣ ಜಾಸ್ತಿ ಅದ? ಪುಸ್ತಕ ಕಮ್ಮಿ ಅದ. ಇಲ್ಲಿ ಪುಸ್ತಕ ಜಾಸ್ತಿ ಅದ, ಹಣ ಕಮ್ಮಿ ಅದ. ಅಂದ್ರೆ ನಾ ಇದ್ರೊಳಗೆ ಇದು ಮೈನಸ್ ಮಾಡಿದ್ ತಿಳ್ಕೋ, ನನಗೆ ಏನ್ ಬರ್ತದ? ಉತ್ತರ 2 ಅಂತ ಬರ್ತದೆ. ಪ್ರಶ್ನೆಯ ಪ್ರಕಾರ ಯಾವಾಗ ಮೈನಸ್ ಮಾಡ್ಬೇಕು? ಸಮೀಕರಣ 1 ಇದ್ರ ಸಮೀಕರಣ 2 ಮೈನಸ್ ಮಾಡ್ಬೇಕು. 1 ತಗೊಂಡ್ರೆ ಹಿಡಿದ್ರು ಬಿಟ್ರೆ ಹಿಡಿದ. ಹಾಗೆ 120 ಭಾಗಾಕಾರ ಎಕ್ಸ್ ಮೈನಸ್ 120 ಭಾಗಾಕಾರ ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು ಎಷ್ಟು ರೂಪಾಯಿ ರೀ? ಪುಸ್ತಕ ಸಂಖ್ಯೆ, ಪುಸ್ತಕ ಬೆಲೆ 2 ರೂಪಾಯಿ ಕಡಿಮೆ, 2 ರೂಪಾಯಿ ಅಂತ ಬರೋಣಂತ. ಓರೆ ಗುಣಾಕಾರ ಮಾಡೋಣಂತ. ಅವಾಗ ಏನಾಗ್ತದೆ ನೋಡ್ರಿ, 120 ಗುಣ್ಲೆ ಎಕ್ಸ್, 120 ಎಕ್ಸ್, ಆಮೇಲೆ ಪ್ಲಸ್ 12 ಕೂರ್ಲೆ 36, 360, ಆಮೇಲೆ ಎಕ್ಸ್ ಮೈನಸ್ 120 ಮೈನಸ್ 120 ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೈರ್ ಪ್ಲಸ್ 3 ಎಕ್ಸ್ ಇಸ್ ಈಕ್ವಲ್ ಟು 2 ಭಾಗಾಕಾರ 1. ನೆಕ್ಸ್ಟ್ ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು. ಮುಂದೇನು ಉಳಿತಿಲಿ? ಓರೆ ಗುಣಾಕಾರ ಮಾಡೋ ಮೊತ್ತ 360 ಇಸ್ ಈಕ್ವಲ್ ಟು ಗುಣಾಕಾರ ಮಾಡಿ, ಇದು 2 ಗುಣಾಕಾರ ಮಾಡಿ, 2 ಎಕ್ಸ್ ಸ್ಕ್ವೈರ್ ಪ್ಲಸ್ 6 ಎಕ್ಸ್. ಇದನ್ನ ಈ ಕಡೆ ತಗೊಂಡ್ರಿ, ಅವಾಗ ಏನಾಗುತ್ತ? 2 ಎಕ್ಸ್ ಸ್ಕ್ವೈರ್ ಪ್ಲಸ್ 6 ಎಕ್ಸ್ ಮೈನಸ್ 360 ಇಸ್ ಈಕ್ವಲ್ ಟು 0. 2 ಕಾಮನ್ ತೆಗೆದಾಗ ಏನಾಗ್ತದ್ರಿ? ಎಕ್ಸ್ ಸ್ಕ್ವೈರ್ ಪ್ಲಸ್ 3 ಎಕ್ಸ್ ಮೈನಸ್ 180 ಇಸ್ ಈಕ್ವಲ್ ಟು 0. ಇದನ್ನ ಏನ್ ಮಾಡ್ತೀಯ? 2 ರಿಂದ ಭಾಗಿಸಿದಾಗ ನಂತರ ಇದೆರಡು ಗುಣಾಕಾರ ಮಾಡೋಣ. ಮೈನಸ್ 180 ಎಕ್ಸ್ ಸ್ಕ್ವೈರ್ ಅಂತ ಬರ್ತದ. ಇದನ್ನ ನಾವು ಡಿವೈಡ್ ಮಾಡ್ಬೇಕ್ರಿ. ಯಾವ ತರ ಡಿವೈಡ್ ಮಾಡ್ತೀವಿ? 180 ಭಾಗದ 290 245 315 305 ನೆಕ್ಸ್ಟ್ 5 ಅಂತ ಬರ್ತದೆ. ಗುಣಾಕಾರ ಮಾಡಿದ್ರೆ 180 ಇರ್ಬೇಕು, ಕೂಡಿಸಿದ್ರೆ 3 ಬರ್ಬೇಕು. 5 ಮೂರ್ಲೆ 15, 3 2 6, 6 2 12 ಬರ್ತೋಡ್ರಿ. ಇವು 3 ಗುಣಾಕಾರ ಮಾಡೋಣ ಅಂತ 2 4, 4 12. ಓಕೆ 12 ಇದೆ, ಇದ್ರೆ 15. ದೊಡ್ಡ ಕಿ ಪ್ಲಸ್ ತಗೊಳ್ಳೋಣ, ಸಣ್ಣಕ್ಕೆ ಮೈನಸ್ ತಗೊಳ್ಳೋಣ. ಯಾಕೆ ಇಲ್ಲಿ ಪ್ಲಸ್ ಇದಲ್ಲಿ, ಇಲ್ಲಿ ಪ್ಲಸ್ ಇದ್ರೆ ದೊಡ್ಡ ಕಿ ಪ್ಲಸ್ ತಗೋಬೇಕು. ನೆಕ್ಸ್ಟ್ ಎಕ್ಸ್ ಸ್ಕ್ವೈರ್ ಪ್ಲಸ್ 15 ಎಕ್ಸ್ ಮೈನಸ್ 12 ಎಕ್ಸ್
ಮತ್ತು ಎಕ್ಸ್ ಮೈನಸ್ 12 ಇಸ್ ಇಕ್ವಲ್ ಟು 0. ಎಕ್ಸ್ ಇಸ್ ಇಕ್ವಲ್ ಟು ಮೈನಸ್ 15 ಮತ್ತು ಎಕ್ಸ್ ಇಕ್ವಲ್ ಟು 12. ಇದು ಪರಿಗಣಿಸಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಅಲ್ಲ, ಸಾಧ್ಯವಿಲ್ಲ, ಪರಿಗಣಿಸಲು ಸಾಧ್ಯವಿಲ್ಲ. ಯಾಕೆ ಇದು ಮೈನಸ್ ಆಗದ? ಆದ್ದರಿಂದ ಎಕ್ಸ್ ಇಸ್ ಇಕ್ವಲ್ ಟು 12 ಬಂದಿದೆ. ಆದ್ದರಿಂದ ಪುಸ್ತಕಗಳ ಸಂಖ್ಯೆ ಎಷ್ಟ್ರಿ? ಆದ್ದರಿಂದ ಪುಸ್ತಕಗಳ ಸಂಖ್ಯೆ ಇಸ್ ಇಕ್ವಲ್ ಟು 12. ಪುಸ್ತಕ ಸಂಖ್ಯೆ 12. ಹಂಗಿದ್ರೆ ಒಂದು ಪುಸ್ತಕದ ಬೆಲೆ ಎಷ್ಟಪ್ಪ? ಒಂದು ಪುಸ್ತಕದ ಬೆಲೆ, ಒಂದು ಪುಸ್ತಕದ ಬೆಲೆ ಇಸ್ಇಕ್ವಲ್ ಟು 120 ಭಾಗಕ 12. 12 ಅಂದ್ರೆ 12 ಆಗುತ್ತೆ. ಆದ್ದರಿಂದ 10 ರೂಪಾಯಿಗಳು. ಒಂದು ಪುಸ್ತಕ ಬೆಲೆ ಎಷ್ಟ್ರಿ? ಒಂದು ಪುಸ್ತಕದ ಬೆಲೆ ಇಸ್ಇಕ್ವಲ್ ಟು 12 ರೂಪಾಯಿಗಳಂತ ನಾವು ಬರಬಹುದು. ಈ ಒಂದು 10 ರೂಪಾಯಿಗಳು ಅಂತ ಬರೆಯೋದು. ಒಂದು ಪುಸ್ತಕದ ಬೆಲೆ 10 ರೂಪಾಯಿಗಳು, ಒಟ್ಟು ಪುಸ್ತಕಗಳ ಸಂಖ್ಯೆ 12 ಅಂತ ಬರ್ಬೋದು. ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಪ್ರಶ್ನೆ ಬಿಡಿಸೋಣ. ನಮಸ್ಕಾರ.